ಕ್ಷೇತ್ರದ ಸಂಸದೆಯಾಗಿ ಒಬ್ಬಂತಿ ಹೆಣ್ಣಾಗಿ ನಾನು ಆಗಲೇ ಹೇಳಿದ್ದೆ, ಪಾರ್ಟಿ ಅಥವಾ ಕಾರ್ಯಕರ್ತರು ಇಲ್ಲದೇನೆ ಇಷ್ಟು ಹೋರಾಟ ಮಾಡಿ ನಮ್ಮ ಮತದಾರರ ಋಣವನ್ನು ತೀರಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತೂ ನಾನು ಈ 5 ವರ್ಷಗಳ ಕಾಲದಲ್ಲಿ ಮಾಡಿದ್ದೀನಿ. ಮಂಡ್ಯ ಜಿಲ್ಲೆಯ ಸಂಸದೆಯಾಗಿ, ಈ ಮಂಡ್ಯದ ಸೊಸೆಯಾಗಿ ಸುಮಲತಾ ಅಂಬರೀಷ್ ಏನ್ ಮಾಡಿದ್ದಾರೆ, ಏನ್ ಕೊಡುಗೆ ಅವರು, ಏನ್ ಅಭಿವೃದ್ಧಿ ಅವರು, ಎಲ್ಲೋ ಕಾಣ್ತಾ ಇಲ್ವಲ್ಲ ಅಂತ ಟೀಕ್ಸೋರು ಇದ್ದಾರೆ. ಒಂದು ಟೀ ಅಂಗಡಿಯಲ್ಲೋ, ಹಳ್ಳಿ ಕಟ್ಟೆಯಲ್ಲೋ, ಅಥವಾ ಮಾಧ್ಯಮದವರ ಮುಂದೆ ಬಂದು ಅವ್ರು ಕಾಣಿಸ್ಕೊಳ್ತಾರೆ, ಈ ರೀತಿ ಮಾತಾಡ್ತಾರೆ. ಆ ಮಾತಾಡೋರೆಲ್ಲರಿಗೂ ಈ ಒತ್ತಡವನ್ನು ನೀವು ಧೈರ್ಯವಾಗಿ ಸತ್ಯವಾಗಿ ಅವರ ಮುಂದೆ ನೀವು ಸತ್ಯವನ್ನು ಹೇಳಿ ಇವತ್ತಿನ ದಿನ ಅಂತ ನಿಮ್ಮನ್ನೇ ನಾನು ಮನವಿ ಮಾಡಿಕೊಳ್ತೇನೆ. ಯಾಕಂದ್ರೆ ಇದು ನನ್ನ ಘನತೆ ಅಲ್ಲ, ಇದು ಮಂಡ್ಯ ಜಿಲ್ಲೆಯ ಘನತೆಯನ್ನ ನಾವು ಇಡೀ ಇಂಡಿಯಾದಲ್ಲಿ ಎತ್ತಿ ಹಿಡಿಯುವಂತ ಕೆಲಸವನ್ನ ನಾನು ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆದ್ರೆ ಯಾರು ಒಪ್ಕೋತಾರೋ ಇಲ್ವೋ, ಯಾರು ಮೆಚ್ಕೋತಾರೋ ಇಲ್ವೋ, ನನಗೆ ಒಂದು ಮಾತ್ರ ದೃಢ ವಿಶ್ವಾಸ ಇದೆ, ಅಂಬರೀಷ್ ಅವರು ಇವತ್ತು ಎಲ್ಲಿದ್ದಾರೋ ಅಲ್ಲಿಂದ ನನ್ನನ್ನು ಬೆನ್ನು ತಟ್ಟಿ ಮೆಚ್ಚುತ್ತಾ ಇದ್ದಾರೆ. ಆ ನಂಬಿಕೆ ನನಗಿದೆ. ನಾನು ಹುಚ್ಚೇಗೌಡರ ಸೊಸೆಯಾಗಿ ನಿಮ್ಮ ಮುಂದೆ ಮತವನ್ನು ಆ ದಿನ ಕೇಳಿದ್ದೀನಿ. ಆ ನಮ್ಮ ಮಾವನವರು ಅವರ ಸೊಸೆಗೆ ಹೆಮ್ಮೆಯಿಂದ ಇವತ್ತು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ದೃಢ ವಿಶ್ವಾಸ ನನಗಿದೆ. ಮಳವಳ್ಳಿಯಲ್ಲಿ ಇವತ್ತಿನ ದಿನ ಮಹಿಳೆಯರಿಗೆ CRPF ವಿಮೆನ್ ಬೆಟಾಲಿಯನ್ ಟ್ರೈನಿಂಗ್ ಸೆಂಟರ್, ಅಂದ್ರೆ ಮಹಿಳೆಯರಿಗೆ CRPF ಆರ್ಮಿಯ ಒಂದು ಟ್ರೈನಿಂಗ್ ಸೆಂಟರ್ಗೆ ಅನುಮೋದನೆ ತಂದಿದ್ದೀನಿ. ಅದು ಪರ್ಮಿಷನ್ ಕೊಟ್ಟು 23 ಎಕರೆನ ಗುರುತಿಸಿ ಕೊಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅದೂ ನಿರ್ಮಾಣ ಆಗುತ್ತೆ. ಸೊ ಮಳವಳ್ಳಿ ಸೊಸೆ ಮಳವಳ್ಳಿಯ ಋಣ ತೀರಿಸಿಕೊಟ್ಟಿದ್ದಾರೆ ಅಂತ ಕೇಳುವವರಿಗೆ ನೀವು ಧೈರ್ಯವಾಗಿ ಹೇಳಬಹುದು. ಯಾರೇ ನಾನು ಇಟ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ಋಣ ತೀರಿಸೋಕೆ ನಾನು ಇವತ್ತು ಸಂಸದೆಯಾಗಿ ಇಷ್ಟು ವರ್ಷಗಳ ಕಾಲ ನಿಮ್ಮ ಮುಂದೆ ನಾನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಈ ಸಾಧನೆಗಳ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಬೆನ್ನೆಲುಬಾಗಿ ಸಾವಿರಾರು ಜನ ನಿಂತಿದ್ದೀನಿ. ಅವರೆಲ್ಲರಿಗೂ ಇವತ್ತು ನಾನು ಧನ್ಯವಾದಗಳನ್ನು, ಈ 5 ವರ್ಷಗಳ ಅವಧಿಯಲ್ಲಿ ಮುಗಿತಾ ಇದೆ, ಆ ಧನ್ಯವಾದಗಳನ್ನು ನಾನು ಈ ವೇದಿಕೆ ಮೂಲಕ ಅರ್ಪಿಸೋಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನನ್ನ ಮನೆಯ ಮಕ್ಕಳ ಆವತ್ತಿನ ದಿನ ದರ್ಶನ್ ಹಾಗೂ ಯಶ್ ಅಷ್ಟು ಗಟ್ಟಿಯಾಗಿ ಏನೇ ಬಂದರೂ ಲೆಕ್ಕಿಸದೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು, ಕೆಲಸವನ್ನು ಪಕ್ಕಕ್ಕಿಟ್ಟು, ಪ್ರತಿಯೊಂದನ್ನು ಅವರ ಕೆಲಸ ಅಂತ ತಿಳ್ಕೊಂಡು, ಅವರ ಚುನಾವಣೆಯ ಪ್ರಚಾರ ಅಂತಾನೆ ಅವರು ಭಾವಿಸಿ ನನ್ನ ಜೊತೆ ನಿಂತು ನನ್ನ ಗೆಲುವಿಗೆ ಅತಿ ಮುಖ್ಯವಾದ ಕಾರಣರಾಗಿದ್ದರು. ಧನ್ಯವಾದಗಳು ಹೇಳಿದ್ರೆ ಅವರು ಒಪ್ಕೊಳ್ಳಲ್ಲ. ಈ ಸಮಯದಲ್ಲಿ ಅದನ್ನು ನಾನು ಸ್ಮರಿಸಲೇಬೇಕು, ಇಲ್ಲಾಂದ್ರೆ ನಾನು ತಪ್ಪು ಮಾಡಿಕೊಳ್ಳಾಗ್ತೀನಿ. ಎಂದೆಂದಿಗೂ ಆ ಚುನಾವಣೆ ಆ ಗೆಲುವು ನಿಮ್ಮ ಅಭೂತಪೂರ್ವದ ಆಶೀರ್ವಾದ, ಕೊನೆ ಉಸಿರುವರೆಗೂ ನಾನು ಮರೆಯಬಹುದಿಲ್ಲ. 5 ವರ್ಷ ಅದು ಹೇಗೆ ಕಳೀತೋ ನನಗೆ ಗೊತ್ತಿಲ್ಲ. ಈಗ ಮತ್ತೆ ಒಂದು ಚುನಾವಣೆ, ಮತ್ತೆ ಒಂದು ಸವಾಲು. 2019ರಲ್ಲಿ ಯಾವ ರೀತಿ ಗೊಂದಲಗಳಿತ್ತು, ಯಾವ ರೀತಿ ಸವಾಲುಗಳಿತ್ತು, ಅದಕ್ಕಿಂತ ಹೆಚ್ಚಿನ ಸವಾಲುಗಳು ಇವತ್ತಿನ ದಿನ ನಮ್ಮ ಮುಂದೆ ಇದೆ. ಬದಲಾದ ಪರಿಸ್ಥಿತಿಯಲ್ಲಿ ನನಗೆ 2019ರಲ್ಲಿ
ಭಾರತೀಯ ಜನತಾ ಪಕ್ಷ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಧಾನಮಂತ್ರಿ ಮೋದಿಯವರು ಸ್ವತಃ ಅಂಬರೀಷ್ ಅವರನ್ನ ಪ್ರಸ್ತಾಪ ಮಾಡಿ ನನಗೆ ಮತಗಳನ್ನ ಕೊಡಿ ಅನ್ನೋ ವಿಚಾರವನ್ನ ಮೈಸೂರಲ್ಲಿ ಮಾತಾಡಿದ್ದರು. ಅದೇ ರೀತಿಯಲ್ಲಿ ನಾನು 2023 ಭಾರತೀಯ ಜನತಾ ಪಕ್ಷದ ಅಸೆಂಬ್ಲಿ ಎಲೆಕ್ಷನ್ ವೇಳೆ ನನ್ನ ಬೆಂಬಲವನ್ನ ಅವರು ಕೊಟ್ಟು ಅವರ ಪ್ರಕಾರ ನಾನು ಪ್ರಚಾರವನ್ನು ಮಾಡಿದ್ದೆ. ಇವತ್ತು ಮೈತ್ರಿಯಲ್ಲಿ ಅವರು ಜೆಡಿಎಸ್ ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ. ಬದಲಾದ ಪರಿಸ್ಥಿತಿ, ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ. ನೀವು ಒಂದು ವಿಷಯ ತಿಳಿದಲ್ಲಿ ಒಂದು ಕಿವಿ ಮಾತು ಹೇಳ್ತೀನಿ. ನಾನು ಕೊನೆಯ ಗಳಿಗೆಯವರೆಗೂ ಮಂಡ್ಯ ಸೀಟಿನ ಬಿಜೆಪಿನೇ ಉಳಿಸ್ಕೊಳ್ಳಿ ಅನ್ನುವಂತ ಪ್ರಯತ್ನ ಹೋರಾಟ ಮಾಡ್ತಾನೆ ಬಂದೆ. ಅದು ನಿಮ್ಮೆಲ್ಲರಿಗೂ ತಿಳಿದಿದೆ ಅಂತ ಭಾವಿಸಿದೆ. ಪ್ರತಿಯೊಂದು ಚರ್ಚೆ ಬಂದಾಗ ಬೇರೆ ಬೇರೆ ಸಲಹೆಗಳು, ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂದವು. ಬೆಂಗಳೂರು ಉತ್ತರ ನಿಂತ್ಕೊಳ್ತೀರಾ, ಮೈಸೂರು ನಿಂತ್ಕೊಳ್ತೀರಾ, ಕೊನೆಗೆ ಚಿಕ್ಕಬಳ್ಳಾಪುರ ಅಲ್ಲಿ ಗಾಳಿ ಇದೆ ಅಲ್ಲಾದ್ರೂ ಒಂದಿನ ಅನ್ನುವಂತ ಮಾತುಗಳು ಬೇರೆ ಬೇರೆ ನೀರುಗಳು ನನ್ನ ಮುಂದೆ ಇದ್ರು. ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಇದ್ರು ನಿಂತರು ಗೆದ್ರು ಸೋತರು ಮಂಡ್ಯನೇ ಮಂಡ್ಯ ಬಿಟ್ಟು ನಾನು ಸ್ವಾರ್ಥ ರಾಜಕಾರಣ ಮಾಡೋದು ನನ್ನ ಕರ್ತವ್ಯ. ಯಾಕಂದ್ರೆ ನಾನು ಒಂದು ರೀತಿಯಲ್ಲಿ ನೋಡಿ ಬೆಳೆದಿದ್ದೆ ಅಂಬರೀಷ್ ಅವರ ಚೌಕಟ್ಟಲ್ಲಿ. ಅವರು ಎಂದೆಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ಆ ಅಧಿಕಾರದಲ್ಲಿ ಅಂಟಿಕೊಂಡು ಕೂತ್ಕೋಬೇಕು ಅನ್ನೋದು ಯಾವತ್ತೂ ಅವರಲ್ಲಿ ಇರಲಿಲ್ಲ. ಅದೇ ನನಗೂ ಇವತ್ತಿನ ಒಂದು ಮಾರ್ಗದರ್ಶನ ಸ್ಫೂರ್ತಿ. ಸಮಾಲೋಚನೆ ಮಾಡಿದ್ದೆ, ಸುದೀರ್ಘವಾದ ಚರ್ಚೆಗಳನ್ನು ನಾನು ಮಾಡಿದ್ದೀನಿ.
ಎಲ್ಲ ಕಡೆಯೂ, ಅದು ಡೆಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ನಮ್ಮ ಮನೆ ಇರ್ಬೋದು, ಹೊರಗಡೆ ಇರ್ಬೋದು, ಎಲ್ಲ ಕಡೆಯೂ ಎಲ್ಲ ವಿಷಯಗಳನ್ನು ಅಲೆದು ತೂಗಿ ನಾನು ಒಂದು ನಿರ್ಧಾರ, ಇದೇನು ಹುಡುಗಾಟ ಅಲ್ಲ. MP ಚುನಾವಣೆ ಅನ್ನೋದು ಹುಡುಗಾಟ ಅಲ್ಲ. ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಬದಲಾದ ಪರಿಸ್ಥಿತಿ, ಬದಲಾದ ಸನ್ನಿವೇಶ, ನಾವು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ಸಮಯ ಇದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.